हरे श्रीनिवास दिवस नानु हत्तियिंद गेज्जे वस्त्रगळन्नु निमगे तोरिसि कोडुत्तिद्देने। हत्तियिंद हेगे गेज्जे वस्त्र माडबेकु अंतंद्रे इवाग गौरी गणेश हब्ब इदे। गौरी गणेश हब्बक्क गणेशन हब्बक्क 21 एळे बेकु, गौरी हब्बक्क 16 एळे बेकु। आ 16 एळेयिंद तेगेदुकोंडु हेगे माडबेकु ಮತ್ತು 21 ಎಳೆಗಳನ್ನು ತೆಗೆದುಕೊಂಡು ಹೇಗೆ ಮಾಡಬೇಕು, ಆಮೇಲೆ ಈ ಗೆಜ್ಜೆ ವಸ್ತ್ರಗಳನ್ನು ನಾವು ಮಡಿಯಿಂದ ಏರಿಸಬಹುದು, ಯಾಕಂದ್ರೆ ಈ ಗೆಜ್ಜೆ ವಸ್ತ್ರ ಬೇಕಿದ್ರೆ ನಿಮಗೆ ಹೊರಗಡೆನೂ ಸಿಗ್ತಾವ ಇಲ್ಲ ಅಂತಿಲ್ಲ, ಆದರೆ ಅಲ್ಲಿ ಹೊರಗಡೆ ಸಿಕ್ಕಿರೋದಕ್ಕೆ ಫೆವಿಕಾಲ್ ಹಚ್ಚಿರ್ತಾರೆ ಅಥವಾ ಉಲನ್ ಜಾಯಿಂಟ್ ಮಾಡಿರ್ತಾರೆ, ಆಮೇಲೆ ದಾರ ಅನ್ನೋದು ಇದು ಮಾಡಿ ಕಟ್ಟಿರ್ತಾರೆ, ಆಮೇಲೆ ಬಣ್ಣಗಳನ್ನು ಹಾಕಿರ್ತಾರೆ। ಇದಕ್ಕೆ ಬಣ್ಣಗಳನ್ನು ನಾನು ಯಾವುದು ಸೇರಿಸಿಲ್ಲ, ದಾರಗಳನ್ನು ಕಟ್ಟಿಲ್ಲ, ಯಾಕಂತಂದ್ರೆ ಅರಿಶಿನ ಮತ್ತು ಕುಂಕುಮ ಹಾಲಿನಲ್ಲಿ ಗೆಜ್ಜೆ ವಸ್ತ್ರ ಕಸ್ತಾರಲ್ಲ, ಹಾಲಿ ಹಾಲು ತಗೊಂಡು ಗೆಜ್ಜೆ ವಸ್ತ್ರ ಮಾಡಬೇಕಾದ್ರೆ ಹಾಲಿನಿಂದ ಕುಂಕುಮ ಅನ್ನೋದು ಹಾಲಿನಲ್ಲಿ ಕುಂಕುಮ ಬೆರೆಸಿ ಗೆಜ್ಜೆ ವಸ್ತ್ರಕ್ಕೆ ಕುಂಕುಮ ಹಸ್ತಾರಲ್ಲ, ಆ ಟೈಪ್ ನಾನು ಅರಿಶಿನ ಮತ್ತು ಕುಂಕುಮ ಅನ್ನೋದು ಹಾಲಿನಲ್ಲಿ ಬೆರೆಸಿ ಇದಕ್ಕೆ ಅಲಂಕಾರ ಮಾಡಿದ್ದೀನಿ। ಆಮೇಲೆ ಅದನ್ನ ಇದರದು ದಾರದಿಂದ ಕಟ್ಟ ಪ್ರಸಕ್ತಿನೇ ಇಲ್ಲ, ಯಾಕಂದ್ರೆ ದಾರ ತಗೊಂಡಿಲ್ಲ ನಾನು, ಇದು ಹತ್ತಿಯಿಂದನೇ ಎಳೆ ಸಣ್ಣ ಎಳೆ ತಗೊಂಡು ಅಲ್ಲಿ ಅಲ್ಲಿ ಹೂಗಳನ್ನೆಲ್ಲ ಜೋಡಿಸಬೇಕಾದ್ರೆ ಆ ಎಳೆಗಳನ್ನೆಲ್ಲ ತಗೊಂಡೆ ನಾನು ಜೋಡಿಸಿಕೊಂಡು ಮಾಡಿದ್ದೀನಿ। ಆಮೇಲೆ ಬಣ್ಣಗಳು ಅಂತಂದ್ರೆ ಅದನ್ನ ಹೇಳಿದ್ನಲ್ಲ, ಇದು ಹಳದಿ ಬಣ್ಣಕ್ಕೆ ಮತ್ತೆ ಕುಂಕುಮದ ಬಣ್ಣಕ್ಕೆ ಮತ್ತೆ ಅರಿಶಿನ ಎಲ್ಲ ಹಾಲಿನಲ್ಲಿ ತೊಯಿಸಿ ಹಚ್ಚಿದ್ದೀನಿ। ಆಮೇಲೆ ಇಲ್ಲೇನು ಹಸಿರು ಬಣ್ಣ ಇದೆಯಲ್ಲ ಇದು ನಾನು ಪಂಚವರ್ಣದ ರಂಗೋಲಿ ಮಾಡಬೇಕಾದ್ರೆ ಯಾವ ತರ ಬಣ್ಣ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ನಲ್ಲ ನಾನು ನಿಮಗೆ, ಪಂಚವರ್ಣದ ಬಣ್ಣ ಬಾಳಬೇಕಂದಾಗ ಅಗಸೆ ಸೊಪ್ಪು ಅಥವಾ ನಮ್ಮ ಕಡೆ ಚೊಗುಚಿ ಹೂವು ಅಂತಾರೆ ಅದರದ್ದು ಎಲೆ ತೆಗೆದುಕೊಂಡು ಅದು ಹಸಿರೆಲೆ ಅದನ್ನು ರಸ ಮಾಡಿ ಆಮೇಲೆ ಪ್ಯೂರ್ ಅದು ಬರೀ ರಸ ಅದ್ರಾಗೆ ನೀರು ಗಿರಿನು ಬೆರೆಸಿಲ್ಲ, ಆ ರಸ ತೆಗೆದುಕೊಂಡು ಅಲ್ಲಲ್ಲಿ ಸ್ವಲ್ಪ ಹಸಿರು ಬರೋ ಹಾಗೆ ಮಾಡಿದ್ದೀನಿ। ಆಮೇಲೆ ದಾಳಿಂಬ್ರದ್ದು ಏನಿರ್ತದಲ್ಲ ಹಣ್ಣು ದಾಳಿಂಬ್ರ ಹಣ್ಣಂದು ರಸ ಏನದಲ್ಲ ಅದು ಗುಲಾಬಿ ಬಣ್ಣ ಆ ಥರ ಮಾಡಿದ್ದೀನಿ। ಕಪ್ಪು ಬಣ್ಣ ಬೇಕಾದ್ರೂ ನಡು ಬೇಕಾದರೆ ಒಂದು ಸ್ವಲ್ಪ ಇದು ಪಂಡರ್ಪುರದಲ್ಲಿ ಬುಕ್ಕಿಟ್ಟು ಸಿಗ್ತದಲ್ಲ ಕಪ್ಪು ಅದನ್ನಾದರೂ ಉಪಯೋಗಿಸ್ಕೋಬೋದು, ಇಲ್ಲಾದರೆ ನಾನು ನೆಲ್ಲಿಕಾಯಿಲಿಂದ ಬೆಟ್ಟದ ನೆಲ್ಲೆಯಿಂದ ಕಪ್ಪು ಬಣ್ಣ ಮತ್ತು ಕಂದು ಬಣ್ಣ ಅಂದರೆ ಬ್ರೌನ್ ಕಲರ್ ಹೇಗೆ ಮಾಡಬೇಕಂತ ಅನ್ನೋದನ್ನ ಹೇಳಿದ್ದೀನಿ, ಆ ಬಣ್ಣಗಳನ್ನು ಮಾತ್ರ ಉಪಯೋಗಿಸ್ಕೋಬೋದು। ಇವು ನಾವು ಮಡಿಲಿ ಅಂದರೆ ದೇವ್ರ ಮನೆ ಒಳಗೆ ಗಣಪತಿ ಕೂಡಿಸಿರ್ತೀವಿ ಅಥವಾ ವರಮಹಾಲಕ್ಷ್ಮಿ ಆಗಲಿ ಆಮೇಲೆ ಗೌರಿ ಗಣೇಶ ಆಗಲಿ ಮಡಿಲಿಂದ ನಾವು ದೇವರಿಗೆ ಒಳಗಡೆ ನಾವು ಪೂಜೆ ಮಾಡಬೇಕಾದ್ರೆ ಗೆಜ್ಜೆ ವಸ್ತ್ರ ಬೇಕಾಗ್ತವೆ, ಅವು ಅಲಂಕಾರಕ್ಕಾಗಿ ಹೊರಗಡೆ ಸಿಗೋ ವಸ್ತ್ರ ಗೆಜ್ಜೆ ವಸ್ತ್ರ ತುಂಬ ಚೆನ್ನಾಗಿರ್ತವೆ ಇಲ್ಲ ಅಂತನಂಗಿಲ್ಲ, ಅದರಲ್ಲಿ ಫೆವಿಕಾಲ್ ಉಪಯೋಗಿಸಿರ್ತಾರೆ ಮತ್ತಿದ್ರೆ ದಾರಗಳನ್ನು ಉಪಯೋಗಿಸಿರ್ತಾರೆ, ಒಳಗೆ ಉಲನ್ನು ಬಳಸಿರ್ತಾರೆ ಅಲಂಕಾರಕ್ಕಾಗಿ ಮತ್ತು ಅದನ್ನು ತುಂಬ ಚೆನ್ನಾಗಿರ್ತದೆ, ಮತ್ತು ಮಡಿದ ಅವಶ್ಯಕತೆ ಇಲ್ಲ ಅಂತಂದರೆ ಅದನ್ನು ನೀವು ಉಪಯೋಗಿಸ್ಕೋಬೋದು, ಬಟ್ ಮಡಿಯಿಂದ ಬೇಕಾದರೆ ಮಾತ್ರ ಇದು ನಾನು ಹೆಂಗೆ ಮಾಡಬೇಕು ಅಂತನ್ನೋದು ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ। ಇವಾಗ ಈ ಗೆಜ್ಜೆ ವಸ್ತ್ರ ಅನ್ನೋದು ನಾನು ಮಾಡೋ ವಿಧಾನನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ, ಇದನ್ನು ನೀವು ನೋಡಿಕೊಂಡು ಈಗ ಗಣಪತಿ ಹಬ್ಬ ಬಂತಲ್ಲ ಚೌತಿ ಭಾದ್ರಪದ ಶುಕ್ಲಂ ಚೌತಿ ಆ ದಿವಸ ಗಣಪತಿ ಇರ್ತದೆ ಮತ್ತು ಗೌರಿಗೆ 16 ಎಳೆಯದು ಅದನ್ನೆಲ್ಲ ಹ್ಯಾಂಗೆ ತೊಗೊಂಡು ಯಾವ ಥರ ಮಾಡಬೇಕು ಅಂತ ಅನ್ನೋದು ಹೇಳಿಕೊಡ್ತೀನಿ, ನೀವು ನೋಡ್ಕೋಬಹುದು।